హాయ్, వెల్కమ్ టు యోయో కన్నడ న్యూస్, కో స్పాన్సర్డ్ బై మలియా అండ్ డర్మా. మలియా అండ్ డర్మా లోయెస్ట్ ప్రైస్ హెయిర్ ట్రాన్స్ప్లాంట్ విత్ బెస్ట్ రిజల్ట్ స్టార్ట్స్ ఫ్రమ్ 15 rupees ఓన్లీ. కాంటాక్ట్ దిస్ నంబర్ 888-477-3937. ಬಿಜೆಪಿಯ ಕೆಬಿ ಶಾಣಪ್ಪ, ತಾರಾ ಅನುರಾಧ ಹಾಗೂ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿರುವ ಎಂಡಿ ಲಕ್ಷ್ಮೀನಾರಾಯಣ್ ಅವರ ವಿಧಾನ ಪರಿಷತ್ ನಾಮಕರಣ ಸದಸ್ಯತ್ವದ ಅವಧಿ ಶುಕ್ರವಾರಕ್ಕೆ ಮುಕ್ತಾಯಗೊಂಡಿದ್ದು, ತೆರವಾದ ಸ್ಥಾನಗಳಿಗಾಗಿ ಆಡಳಿತಾರೂಢ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪ್ರತಿಪಕ್ಷ ಬಿಜೆಪಿಯಲ್ಲಿ ಪೈಪೋಟಿ ಆರಂಭವಾಗಿದೆ. ವಿಧಾನಸಭೆಯಿಂದ ಪರಿಷತ್ತಿಗೆ ಆಯ್ಕೆ ಮಾಡುವ 3 ಸ್ಥಾನಗಳ ಹಿಂದೆ ತೆರವುಗೊಂಡಿದ್ದು, ಈಗ ಒಟ್ಟು 6 ಸ್ಥಾನಗಳು ಖಾಲಿಯಾದಂತಾಗಿದೆ. ಈ ಪೈಕಿ ನಾಮಕರಣ ಮಾಡುವ 3 ಸ್ಥಾನಗಳು ಸರ್ಕಾರದ ಕೈಯಲ್ಲೇ ಇದೆ. ಈ 3ರ ಪೈಕಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹಂಚಿಕೊಳ್ಳಬೇಕಿದೆ. ಇದುವರೆಗೂ ನಡೆದುಕೊಂಡು ಬಂದಿರುವ ಸೂತ್ರದ ಪ್ರಕಾರ 3ರಲ್ಲಿ 2 ಕಾಂಗ್ರೆಸ್ಗೆ ಮತ್ತು 1 ಜೆಡಿಎಸ್ಗೆ ಸಾಧ್ಯತೆ ಇದೆ. ಆದರೆ ಇದು ಸೂತ್ರ ವಿಧಾನಸಭೆಯಿಂದ ನಡೆಯುವ ಚುನಾವಣೆಗೆ ಅನ್ವಯವಾಗುವುದಿಲ್ಲ. ಅಲ್ಲಿ 1 ಸ್ಥಾನ ಬಿಜೆಪಿ ಪಾಲಾಗುವುದು ನಿಶ್ಚಿತ. ಹೀಗಾಗಿ ಇನ್ನುಳಿಯುವ 2 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಮತ್ತು ಜೆಡಿಎಸ್ 1 ಸ್ಥಾನ ಹಂಚಿಕೊಳ್ಳುವ ನಿರೀಕ್ಷೆ ಇದೆ. 3 ರಾಜಕೀಯ ಪಕ್ಷಗಳು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಭರಾಟೆಯಲ್ಲಿ ಮುಳುಗಿರುವುದರಿಂದ ಸದ್ಯಕ್ಕೆ ಬಿರುಸಿನ ಚಟುವಟಿಕೆ ಕಂಡು ಬರುತ್ತಿಲ್ಲ. ಜೆಡಿಎಸ್ನಲ್ಲಿ ವಿಧಾನಸಭೆಯಿಂದ ನಡೆಯುವ ಚುನಾವಣೆಗೆ ಸೋತ ಶಾಸಕರು ಪ್ರಯತ್ನ ನಡೆಸಿದ್ದಾರೆ. ಅವರಲ್ಲಿ ಮಧು ಬಂಗಾರಪ್ಪ, ವೈಎಸ್ವಿ ದತ್ತ, ಎನ್ಎಚ್ ಕೋನಾರೆಡ್ಡಿ ಅವರ ಹೆಸರುಗಳು ಕೇಳಿಬರುತ್ತಿವೆ. ನಾಮಕರಣ ಪ್ರಕ್ರಿಯೆ ಇನ್ನೂ ಆರಂಭವಾಗದಿದ್ದರೂ ಮೈಸೂರು ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಪ್ರೊಫೆಸರ್ ರಂಗಪ್ಪ ಅವರ ಹೆಸರು ಜೆಡಿಎಸ್ ಪಾಳ್ಯದಿಂದ ಪ್ರಸ್ತಾಪವಾಗಿದೆ ಎನ್ನಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.